ಏನ್ ಪರಿಹಾರ ಕೊಡಬೇಕು. ಈಗ ಏನಾಗಿದೆ ಈಗ ಸದ್ಯಕ್ಕೆ, ಈಗ ಸದ್ಯಕ್ಕೆ ನಿಮ್ಗೆ ಏನ್ ತ್ರಾಸ ಆಗ್ಯದ ಅದನ್ನು ಮಾಡಿ. ಸರ್ ಸರ್ ಅವ್ರದ್ದು ಆತಂಕ ಏನ ಸರ್, ಅಲ್ಲಿ ಬೆಳೆ ಇದೆ ಸರ್, ದನ ಕರ ಅದ, ನಾವು ಬಂದ್ರೆ ದನ ಕರ ನಮ್ಮ ಬೆಳೆ ತಿನ್ಬಿಡ್ತು, ಬೆಳೆ ಹಾನಿ ಆಗ್ತದೆ, ನಾವು ಮುಂದೆ ಜೀವನ ಹೆಂಗ್ ಮಾಡ್ಬೇಕು ಅಂತ ಅವರು ಸರ್ ಅದನ್ನ ನಾವು ಅದನ್ನ ಹೇಳ್ತಾ ಇದ್ದೀವಿ. ಅವ್ರು ಬೆಳೆ ಹಾಳಾದ್ರೆ ಬೆಳೆಗೂ ಸಹ ಒಳ್ಳೆ ಹಾಳಾದ್ರೆ ಸರಿಯಾಗಿ ಕೊಡ್ತೀವಿ ನಾವು. ಅವ್ರ ಮೇಲಧಿಕಾರಿಗಳು ಮಾತಾಡಿದ್ವಿ, ಎಲ್ಲಕ್ಕಿಂತ ಹೆಚ್ಚಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳು ನಮ್ಮನ್ನ ಯಡಿಯೂರಪ್ಪ ಸಾಹೇಬರು ಮೊದಲು ಎಲ್ಲ ಹೆಲಿಕಾಪ್ಟರ್ನ ಬಂದು ನೋಡ್ಕೊಂಡು ಹೋಗ್ಯಾರ, ಮೀಟಿಂಗ್ ಮಾಡ್ಯಾರ, ನಮ್ಮನ್ನು ಕರೆಸಿ ಮೀಟಿಂಗ್ ಮಾಡ್ಯಾರ. ಇನ್ನ 4 ದಿವಸ ಹೋದ್ಮೇಲೆ ನಾನು ಬರ್ತೀನಿ ಅಂದ. ಈಗ ಏನು ಕೊಡಬೇಕು ತಕ್ಷಣ ಕೊಡ್ತೀವಿ. ನಿಮ್ದೇನು ಲಾಸ್ ಆಗ್ಯದ, ಲಾಸ್ ಆಗಿರೋದು ಮತ್ತೆ ಮುಂದೆ ನಿಮ್ಗೆ ತ್ರಾಸ ಆಗ್ಲಾರ್ದಂತ ವ್ಯವಸ್ಥೆ ಮಾಡ್ತಕ್ಕಂಥದ್ದು ನಾವು ಸರ್ಕಾರ ಮಾಡ್ತೀವಿ ಅನ್ನೋ ಮಾತು ಅವರು ಹೇಳ್ಯಾರ, ನಾವು ಹೇಳ್ತೀವಿ. ನಾನೇನು ದೂರದವನಲ್ಲ, ಇಲ್ಲೇ ನಾವು ಮೊದಲು ನಾವು ನೀರು ಬರ್ತಿದ್ವಿ ಅಲ್ಲಿ, ನಮಗೂ ತ್ರಾಸ ಇತ್ತು, ನಾವು ಸಣ್ಣವರಿದ್ದಾಗ ಅದರಾಗೆ ಬೆಳೆದೀವಿ. ಈಗ ಮುಂದೆ ಏನು ವ್ಯವಸ್ಥೆ ಮಾಡೋಕೆ ಮಾಡ್ತೀವಿ. ಊಟ ವ್ಯವಸ್ಥೆದು ಎಲ್ಲ ಹೇಳದ, ಈಗ ನಾವು ಸ್ವಲ್ಪ ಏನು ತಮಗೆ ನಿನ್ನೆ ಕೇಳ್ತೀವಿ, ಅಳ್ಕೊಳಕ ಹಸಿಗಳಕ ಇಲ್ಲ ಅಂತ ಹೇಳಿ ನಾವು ಪಕ್ಷದ ವತಿಯಿಂದ ತಂದೀವಿ ಕೊಡ್ತೀವಿ. ಮೇಲೆ ಮಳೆ ಆಗಿರೋದ್ರಿಂದ ತೊಂದರೆ ಆಗ್ಯದ, ಇದಕ್ಕೇನು ಇನ್ನೂ ವ್ಯವಸ್ಥೆ ಮಾಡಬೇಕು. ಮೊನ್ನೆ ಮುಖ್ಯಮಂತ್ರಿಗಳು ಹೇಳ್ಯಾರ ವ್ಯವಸ್ಥೆ ಮಾಡ್ತಕ್ಕಂಥ ಕೆಲಸ ಆಗ್ತದ, ಸ್ವಲ್ಪ ತೊಂದರೆ ಅದ. ಒಂದು 4 ದಿವಸ ತಾವೆಲ್ಲರೂ ತಮಗೇನು ಇಲ್ಲಿ ತಾಲೂಕಾ ಆಡಳಿತದ ಜಿಲ್ಲಾಡಳಿತದ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತದ. ನಮ್ಮ ನಂಬರ್ಗಳು ಕೊಟ್ಟಿರ್ತೀವಿ ತಮಗೆ, ತಮಗೇನಾನ ಅಂತ ಪರಿಸ್ಥಿತಿ ಆದ್ರೆ ನಮಗೆ ಸದ್ಯ ನೇರವಾಗಿ ಫೋನ್ ಮಾಡ್ರಿ, ನಾವು ತಮ್ಮ ಜೊತೆಗಿದ್ದು ಏನು ತೊಂದರೆ ಇರ್ತದ ಪರಿಹರಿಸ್ತಕ್ಕಂಥದ್ದು ಮಾಡ್ತೀವಿ. ನಾವು ನೆನಪು ಮಾಡಿದ್ದು ಒಳ್ಳೇದೇ ಆಯ್ತು, ಅದ್ರ ಬಗ್ಗೆನೂ ನಾವು ಸಂಬಂಧಪಟ್ಟ ಜಿಲ್ಲಾಡಳಿತಕ್ಕೆ ಮಾತಾಡಿ ಅದೇನಿದೆ ಅವ್ರಿಗೆ ಸಂಬಂಧಪಟ್ಟ ಯಾರು ತಂದಿಟ್ಟು 7 ವರ್ಷದ ನಂತರ ಕೊಡ್ಬೇಕನ್ನೋದು ಸುಪ್ರೀಂ ಕೋರ್ಟ್ ರೂಲಿಂಗ್ ಕೂಡ ಇದೆ, ಅದನ್ನ ಫಾಲೋ ಅಪ್ ಮಾಡಿ ಕೊಡಬಹುದು. ಆದ್ರೆ ಆಡಳಿತ ವ್ಯವಸ್ಥೆ ಕೊಡೋದಕ್ಕೆ ಹಿಂದೇಟ್ ಆಗ್ತಾ ಇದೆ. ತತ್ಕ್ಷಣ ನಾನು ಅದನ್ನ ಹೇಳಕ್ಕಾಗಲ್ಲ, ಅದನ್ನ ಯಾವ ರೀತಿ ಲೇಟ್ ಆಗಿದೆ ಅದ್ರ ಬಗ್ಗೆ ಜಿಲ್ಲಾಡಳಿತ ಜೊತೆಗೆ ಮಾತಾಡಿ ಕೊಡ್ತಕ್ಕಂಥ ವ್ಯವಸ್ಥೆ ನಾನು ಪ್ರಯತ್ನ. ಇಲ್ಲ, ಈ ವರ್ಷ ತಮಗೆಲ್ಲ ಗೊತ್ತಿದೆ, ಮೊದಲಕ್ಕೆ ಮೊದಲೇ ಸಾಕಷ್ಟು ಅಧಿಕಾರಿಗಳು ಇಲ್ಲೇ ಬಂದಿದ್ದಾರೆ, ಕೇಳಿಕೊಂಡಿದ್ದಾರೆ, ಮತ್ತು ಕೆಲವೊಂದು ಅಧಿಕಾರಿಗಳು ಸ್ಥಳದಲ್ಲೇ ಇದ್ದಾರೆ. ಈ ಪ್ರಿಕಾಷನರಿ ಮೆಜರ್ಸ್ ಏನು ತಗೋಬೇಕು, ಈ ವರ್ಷದ ಮಟ್ಟಿಗೆ ಎಲ್ಲ ರೀತಿಯಿಂದಲೂ ಸುವ್ಯವಸ್ಥಿತವಾಗಿ ತೆಗೆದುಕೊಂಡಿದ್ದಾರೆ. ಅವ್ರು ಸಂತ್ರಸ್ತರನ್ನು ಮಾಡಿದಾಗ ಅವರು ಸಹ ಈ ವಿಚಾರದಲ್ಲಿ ಸ್ಪಂದನೆ ಮಾಡಿದ್ದಾರೆ, ಮತ್ತು ಸಹ ಅವರಿಗೆ ಭರವಸೆ ಕೊಟ್ಟಿದ್ದೇವೆ. ಅವರೆಲ್ಲರೂ ಅಧಿಕಾರಿಗಳು ಸ್ಥಳದಲ್ಲಿದ್ದು ನಿಮ್ಮ ಹೆಲ್ತ್ ಮತ್ತು ಇಲ್ಲಿ ನಿಮ್ಮ ಉಪಜೀವನದ ಬಗ್ಗೆ ಮತ್ತು ಈಗಾಗಲೇ ಕೆಲವು ಧಾನ್ಯಗಳು ವಿವಿಧ ಧಾನ್ಯಗಳು ನಮ್ಮ ಪಕ್ಷದ ವತಿಯಿಂದ ಬೇರೆ ಬೇರೆ ಧಾನ್ಯಗಳು ಎಲ್ಲರೂ ಸಹ ಅವ್ರದೇ ಆದಂಥ ರೀತಿಯಲ್ಲಿ ಅವ್ರ ಜೊತೆಗೆ ಏನು ಅವರಿಗೆ ಹಚ್ಕೊಳ್ಳೋಕ್ಕೆ ಒತ್ಕೊಳ್ಳೋಕ್ಕೆ ಒಂದಿಷ್ಟು ಉಪಹಾರ ನೀರು ಕೊಡ್ತಕ್ಕಂಥದ್ದು ಮಾಡಿದ್ದಾರೆ. ಸರ್ಕಾರ ಸಹ ಕೆಲವೊಂದು ಕಿಟ್ ಕೊಟ್ಟಿದ್ದಾರೆ ಅವರು, ಮತ್ತು ಇಲ್ಲಿದ್ದು ಸಂಪೂರ್ಣವಾದಂಥ ಜವಾಬ್ದಾರಿ ಏನು 18-19 ಜನ ಇದ್ದಾರೆ, ಇವರು ವ್ಯವಸ್ಥೆ ಮಾಡ್ತಾರೆ. ನಡುಗಡ್ಡೆ ಇರ್ತಕ್ಕಂಥ 5-6 ಜನ ಜೊತೆಗೂ ಸಂಪರ್ಕದಲ್ಲಿದ್ದಾರೆ.